ಹಾಕಕ್ಕೆ ಅಧಿಕಾರ ಇದೆ, ಶಕ್ತಿ ಇದೆ. ಯಾರನ್ನ ಬೇಕೋ ತಿರಸ್ಕಾರ ಮಾಡ್ತಾರೆ, ಯಾರನ್ನ ಬೇಕೋ ಇಟ್ಕೊಳ್ತಾರೆ. ಅಂಥದ್ರಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಫೈಟ್ ಮಾಡ್ಬೋದು. ಅದರಲ್ಲಿ ಕುಟುಂಬ ರಾಜಕಾರಣ ಅಂತ ಬರಲ್ಲ. ಏನೋ ನೀವು MLC ರಾಜ್ಯಸಭಾ ಬರೋ ಅಂತ ಹೇಳಿದ್ರೆ ಕುಟುಂಬ ರಾಜಕಾರಣದಲ್ಲಿ ನೀವು ಹೇಳೋದು ಒಂದು ಅರ್ಥ ಪೂರ್ಣ ಮಾಡಬೇಕಾಗಿತ್ತು. ಇವತ್ತು ಕುಟುಂಬ ರಾಜಕಾರಣ ಎಲ್ಲೂ ಇಲ್ಲ. ದೇವೇಗೌಡರು, ಕುಮಾರಣ್ಣ, ರೇವಣ್ಣ ಸಾಹೇಬರು ಏನು ಫೈನಲ್ ಡಿಸಿಷನ್ ತಗೊಳ್ತಾರೋ ಅದಕ್ಕೆ ಪ್ರಜ್ವಲ್ ರೇವಣ್ಣ ಬದ್ಧವಾಗಿರ್ತಾನೆ. ಇವತ್ತು ಒಂದು ಬರ್ಬೋದು. ಕೇರ್ಪೇಟೆ ತಾಲೂಕಲ್ಲಿ ಬಯಸಿದ್ರೆ ನೀವು ಬರಕ್ಕೆ ರೆಡಿ ಇರ್ತೀರಾ? ಕೇರ್ಪೇಟೆ ತಾಲೂಕು ಸರ್, ನಾನು ಎಲ್ಲ 224 ಕ್ಷೇತ್ರದಲ್ಲೂ ಹೋರಾಟ ಮಾಡ್ತೀನಿ. ಹೋರಾಟ ಮಾಡಿದ ನಂತರದಕ್ಕೆ ನಾನು ಯಾವುದೋ ಒಂದು ಕ್ಷೇತ್ರದಲ್ಲಿ ಹೋಗಿ ಸ್ಪರ್ಧೆ ಮಾಡ್ತೀನಿ ಅಂತಲ್ಲ. ಪಕ್ಷ ಕಟ್ಟೋದಕ್ಕೆ ಇವತ್ತು ಕೇರ್ಪೇಟೆಯಲ್ಲೂ ಇದ್ದೀನಿ, ನಿನ್ನೆ ರಾಮನಗರಕ್ಕೆ ಹೋಗಿದ್ದೆ, ಮೊನ್ನೆ ಚನ್ನಪಟ್ಟಣಕ್ಕೂ ಹೋಗಿದ್ದೀನಿ. ಹಂಗಂದ್ರೆ ಎಲ್ಲ ಕಡೆ ಪ್ರಜಾಪ್ರಭುತ್ವ ಸ್ಪರ್ಧೆ ಮಾಡೋಕ್ಕಾಗತ್ತಾ? ಹೋರಾಟ ಮಾಡೋದಕ್ಕೆ ರಾಜ್ಯದಂತೆ ಎಲ್ಲೇ ಹೋದ್ರು ಯುವಕರಲ್ಲಿ ಅಭಿಮಾನ ಇದ್ದಿ ಏನಾದ್ರು ಕರೆದ್ರೆ ಖಂಡಿತವಾಗ್ಲು ಪ್ರಜ್ವಲ್ ರೇವಣ್ಣ ಅಲ್ಲಿಗೆ ಬರ್ತಾನೆ, ಅಲ್ಲಿ ಅವ್ರ ಆಶೀರ್ವಾದ ಪಡಿತಾನೆ ಅನ್ನೋದಕ್ಕೆ ಎರಡನೇ ಮಾತಿಲ್ಲ. ಆದ್ರೆ ಖಂಡಿತವಾಗ್ಲು ಎಲ್ಲ ಕಡೆ ಸ್ಪರ್ಧೆ ಮಾಡ್ತಾನೆ ಅನ್ನೋದ ಸುಳ್ಳು ಸುದ್ದಿಗಳನ್ನ ದಯವಿಟ್ಟು ನಿಲ್ಲಿಸ್ಬೇಕಾಗತ್ತೆ. ನಾನು ಯಾರು ದೇವೇಗೌಡರು, ಕುಮಾರಣ್ಣ ಏನು ಸ್ಪರ್ಧೆ ಎಲ್ಲಿ ನಿಲ್ಬೇಕು ಎಲ್ಲಿ ಮಾಡಬೇಕು ಅಂತಾರೋ ಅಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ. ಥ್ಯಾಂಕ್ ಯು.